ಅಲ್ಲಡಿತು ಹೊಡೆದಾಟ ಅಲ್ಲಡಿತು ಬಡಿದಾಟ ಇಂಗ್ಲಿಷ್ನಲ್ಲೇ ಬೈದಾಟ ಬೆಂಗಳೂರು ಜೈಲಲ್ಲಿ ಡ್ರಗ್ಸ್ ವೀರರ ಕಿತ್ತಾಟ ನಾಲ್ವರ ಫೈಟ್ ಹಾಗಾದ್ರೆ ಸೆಲ್ನಲ್ಲಿ ಏನಾಯ್ತು ಈ ಹೊತ್ತಿನ ಸ್ಪೆಷಲ್ ಬಿಗ್ ಎಕ್ಸ್ಕ್ಲೂಸಿವ್ ಬೆಂಗಳೂರು ಜೈಲ್ ಅಖಾಡ ಆರೋಪವನ್ನು ಹೊತ್ತಿರುವ ಇವರೆಲ್ಲರೂ ತಗೊಂಡೋಗಿ ಜೈಲ್ಗೆ ಹಾಕಿದ್ರೆ ಅಲ್ಲೊಂದು ದೊಡ್ಡ ಕಥೆ ಮಾಡಿದ್ದಾರೆ ಇವರು ಹಾಗಾದ್ರೆ ಏನು ನಡೀತು ಪಾರ್ಟಿಯಲ್ಲಿ ಫ್ರೆಂಡ್ಸ್ ಜೈಲಿಗೆ ಹೋದ್ಮೇಲೆ ಒಬ್ಬರಿಗೊಬ್ಬರು ದುಶ್ಮನ್ಗಳು ಡ್ರಗ್ಸ್ ದಂಧೆ ಕೇಸಲ್ಲಿ ಜೈಲು ಸೇರಿದ್ದವರಲ್ಲೇ ಕಚ್ಚಾಟ ಶುರುವಾಯಿತು ಬರೀ ಕಚ್ಚಾಟ ಅಲ್ಲ ಇದು ಹೈಫೈ ಪಾರ್ಟಿ ಮಾಡುತ್ತಿದ್ದ ದೋಸ್ತಿಗಳ ನಡುವೆ ಡಿಶುಮ್ ಡಿಶುಮೇ ಶುರುವಾಯಿತು ಬ್ರೇಕಿಂಗ್ ನ್ಯೂಸ್ ನಶೆಯಲ್ಲಿರಬೇಕಾದ್ರೆ ಏನು ಎಲ್ಲ ಫ್ರೆಂಡ್ಸೇ ಆದರೆ ಈಗ ಜೈಲೊಳಗಡೆ ದುಶ್ಮನ್ಗಳಾಗ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ ಡ್ರಗ್ಸ್ ಆರೋಪಿಗಳು ವೀರೇನ್ ಖನ್ನಾ ವೈಭವ್ ಜೈನ್ ಜೇಡ್ ನ್ಯಾಜ್ ಈ ನಾಲ್ಕು ಜನ ಫೈಟ್ ಮಾಡ್ಕೊಂಡಿದ್ದಾರೆ ಹೊಡೆದಾಡ್ಕೊಂಡಿದ್ದಾರೆ ಬಡದಾಡ್ಕೊಂಡಿದ್ದಾರೆ ಆರೋಪಿಗಳು ಕೂಡ ಜೈಲ್ ಸೇರೋದಕ್ಕೆ ನೀನೇ ಕಾರಣ ಸ್ಟಾರ್ಟ್ ಆಯಿತು ಒಬ್ರಿಗೊಬ್ರಿಗೆ ಆರೋಪ ಮಾಡೋದಕ್ಕೆ ನಿನ್ನಿಂದ ಆಗಿದ್ದಿದ್ದು ನಿನ್ನಿಂದ ಆಗಿದ್ದು ಕಿತ್ತಾಟ ಶುರುವಾಯಿತು ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಇಂಗ್ಲಿಷ್ನಲ್ಲಿ ಶುರುವಾಯಿತು ಒಬ್ರಿಗೊಬ್ರು ಮಾತಾಡೋಕ್ಕೆ ಶುರು ಮಾಡಿದ್ರು ಪ್ರತ್ಯಾರೋಪ ಮಾತಿಗೆ ಮಾತು ಬೈಗುಳ ಬೈಗುಳ ಅದಾದಮೇಲೆ ಕೈ ಕೈ ಮಿಲಾಯಿಸೋ ಸ್ಥಿತಿಗೆ ಬಂತು ಮಿಲಾಯಿಸ್ಬಿಟ್ರು ಈ ನಾಲ್ಕು ಜನ ಬೇರೆ ಬೇರೆ ಕೈದಿಗಳ ಎದುರಲ್ಲೇ ಈ ನಾಲ್ಕು ಜನ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅದಾದಮೇಲೆ ಎಲ್ಲರನ್ನು ಕೂಡ ಬೇರೆ ಬೇರೆ ಸೆಲ್ಗೆ ಹಾಕಿದ್ದಾರೆ ಜೈಲ್ ಅಧಿಕಾರಿಗಳು ಬ್ಯಾಕ್ ಬೆಂಗಳೂರು ಜೈಲ್ಗೆ ಆರೋಪಿಗಳನ್ನ ಒಳಗೆ ಹಾಕಿದ್ರು ಇದುವರೆಗೂ ಫ್ರೆಂಡ್ಸ್ ಆಗಿದ್ದವರು ಈಗಲ್ಲಿ ಶುರುವಾಯಿತು ನಿನ್ನಿಂದ ಆಗಿದ್ದು ಅಂತ ಅದೊಂದು ಅಖಾಡ ಮಾಡಿಕೊಂಡು ಹೊಡೆದಾಡ್ಕೊಂಡು ಬಡದಾಡ್ಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮುನಿರಾಜು ಕ್ರೈಮ್ ಬ್ಯೂರೋಯಿಂದ ದೂರವಾಣಿ ಸಂಪರ್ಕದಲ್ಲಿ ಗುಡ್ ಮಾರ್ನಿಂಗ್ ಮುನಿರಾಜು ಗುಡ್ ಮಾರ್ನಿಂಗ್ ರೀಸನ್ ಏನು ಈ ಮಟ್ಟಕ್ಕೆ ಕೈ ಕೈ ಮಿಲಾಯಿಸೋದಕ್ಕೆ ಅಲ್ಲೋಗ್ಬಿಟ್ಟು ಇವ್ರು ಫ್ರೆಂಡ್ಸ್ ಹರೀಶ್ ಏನಿ ನಾಲ್ಕು ಜನ ಏನಿದ್ರು ಆರೋಪಿಗಳು ಒಂದೇ ಸೆಲ್ನಲ್ಲಿ ಇವರನ್ನ ಇಟ್ಕೊಂಡಿದ್ರು ಆದ್ರೆ ಏನ್ ವಿಚಾರಣೆ ವೇಳೆ ಒಬ್ಬರ ಮೇಲೆ ಒಬ್ಬರು ಹೆಸರುಗಳನ್ನ ಪ್ರಸ್ತಾಪ ಮಾಡಿ ಅವ್ರನ್ನ ಸಿಕ್ಕಿಸಿದ್ರು ಅಂತ ಹೇಳಿ ಈಗ ಎಲ್ರೂ ಸಹ ಗಲಾಟೆ ಮಾಡ್ಕೊಂಡಿರುವಂತದ್ದು ನಿನ್ನಿಂದ ಈ ಒಂದು ಮ್ಯಾಟರ್ ಲೀಕ್ ಆಯ್ತು ಮತ್ತೆ ನೀನ್ ನನ್ನ ಹೆಸರನ್ನ ಹೇಳಿ ಅಲ್ಲಿ ಉಲ್ಲೇಖ ಮಾಡಿದೆ ಅದಕ್ಕೆ ಅವ್ರು ನನ್ನನ್ನು ಕರೆದಿದ್ದಾರೆ ಅಂತ ಹೇಳಿ ಒಬ್ಬರ ಮೇಲೆ ಒಬ್ಬರು ಹೆಸರುಗಳನ್ನ ಹೇಳ್ಕೊಂಡು ಅಲ್ಲಿ ಕೈ ಕೈಯನ್ನ ಮಿಲಾಯಿಸ್ಕೊಂಡಿದ್ದಾರೆ ನಂತರ ಅಲ್ಲಿದ್ದಂತ ಜೈಲು ಸಿಬ್ಬಂದಿ ಅವರನ್ನ ಬೇರೆ ಬೇರೆ ಸೆಲ್ಗಳಿಗೆ ಒಂದು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ಒಂದೊಂದು ಸೆಲ್ಗೆ ಬೇರೆ ಬೇರೆ ಇಟ್ಟು ಈಗ ಅವರನ್ನ ಒಂದು ಕೂಲ್ ಮಾಡಿರುವಂತದ್ದು ಏನು ಈ ಒಂದು ಪ್ರಕರಣದಲ್ಲಿ ನಾಲ್ವರು ಸಹ ಪ್ರಮುಖ ಆರೋಪಿಗಳಾಗಿದ್ರು ಮತ್ತೆ ಪಾರ್ಟಿಗಳನ್ನ ಆಯೋಜನೆ ಮಾಡೋದು ಮತ್ತೆ ಪಾರ್ಟಿಗಳಿಗೆ ಸ್ಥಳಗಳನ್ನ ಇವರೇ ಮೆನ್ಷನ್ ಮಾಡಿ ಸೆಲೆಬ್ರಿಟಿಗಳನ್ನ ಕರ್ತರ್ತಾ ಇದ್ರು ಅದು ಎಲ್ರಿಗೂ ಸಹ ಗೊತ್ತಿರೋದ್ರಿಂದ ಒಬ್ಬೊಬ್ಬರಾಗಿ ಒಂದು ವಿಚಾರಣೆಗೆ ಬಂದಾಗ ಎಲ್ಲರ ಹೆಸರುಗಳನ್ನು ಸಹ ಉಲ್ಲೇಖ ಮಾಡಿ ಮತ್ತೆ ಎವಿಡೆನ್ಸ್ ಅನ್ನು ಸಹ ಅಲ್ಲಿ ಕೊಟ್ಟಿದ್ರು ಆದ್ರಿಂದ ಒಬ್ಬರಿಗೊಬ್ಬರು ತಮ್ಮ ಮೇಲೆ ಹೆಸರುಗಳನ್ನ ಉಲ್ಲೇಖ ಮಾಡಿ ಆರೋಪಗಳನ್ನ ಮಾಡಿಕೊಂಡು ಈ ರೀತಿಯಾಗಿ ಹೊಡೆದಾಡ್ಕೊಂಡಿರುವಂತದ್ದು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಅರಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಜೈಲ್ನಲ್ಲಿ ಕ್ರಿಕ್ ಮಾಡಿಕೊಂಡ ಅಡಮ್ ಪಾಷಾ ಡ್ರಗ್ಸ್ ಕೇಸ್ನಲ್ಲಿ ಜೈಲ್ ಸೇರಿರುವಂತಹ ಅಡಮ್ ಪಾಷಾ ಮಾಡೆಲ್ ಅಡಮ್ ಪಾಷಾಗೆ 14 ದಿನ ಕ್ವಾರಂಟೈನ್ ಬ್ರೇಕಿಂಗ್ ನ್ಯೂಸ್ ಡ್ರಗ್ಸ್ ಕೇಸಲ್ಲಿ ಜೈಲು ಸೇರಿರುವಂತಹ ಅಡಮ್ ಪಾಷಾ ಇದೀಗ 14 ದಿನ ಕ್ವಾರಂಟೈನ್ ಮಾಡಿದ್ದಾರೆ ಕೊಲೆ ಆರೋಪಿಗಳ ಸೆಲ್ನಲ್ಲಿ ಹಾಕಿದ್ದಕ್ಕೆ ಗರಂ ಆಗಿದ್ದಾರೆ ಪ್ರತ್ಯೇಕ ಬ್ಯಾರಕ್ ಬೇಕು ಅಂತ ಅಡಮ್ ಪಾಷಾ ಖ್ಯಾತೆ ತೆಗೆದಿದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಕೆಟ್ಟ ವಾಸನೆ ಇದೆಯಂತೆ ಹಂಗಾಗಿ ಅಲ್ಲಿ ಖ್ಯಾತೆ ಶುರುವಾಯಿತು ಸೆಲ್ನಲ್ಲಿ ಇರಲ್ಲ ಅಂತ ಆಡಮ್ ಕಿರಿಕ್ ಶುರುವಾಯಿತು ಕ್ವಾರಂಟೈನ್ ಸೆಲ್ ಕಡ್ಡಾಯ ಅಂತ ಅಧಿಕಾರಿಗಳು ಪ್ರತ್ಯೇಕ ಬ್ಯಾರಕ್ ಅದಾದ್ಮೇಲೆ ಕೊಟ್ಟಿದ್ದಾರಂತೆ ಜೈಲು ಅಧಿಕಾರಿಗಳು